ಕಾಂಗ್ರೆಸ್ ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಹಬ್ಬಕ್ಕೆ ಅಂತ ಬಂದಿದ್ದಾರೆ ಊರಿಗೆ. ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿದ್ದಾರೆ ಬೆಂಗಳೂರಿನಲ್ಲಿ. ಮೊದಲ ಪಟ್ಟಿ ಬಿಡುಗಡೆ ಬಗ್ಗೆ ನನಗೆ ಗೊತ್ತಿಲ್ಲ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಮುಕುಲ್ ವಾಸ್ನಿಕ್ ಅದನ್ನ ಬಿಡುಗಡೆ ಮಾಡ್ತಾರೆ. ಅದು ಏನ್ ಡೇಟ್ ಫಿಕ್ಸ್ ಮಾಡ್ಕೊಳ್ತಾರೋ ನನಗೇನ್ರಿ ಗೊತ್ತು ಅಂದಿದ್ದಾರೆ. ಇಲ್ಲಿ ನೋಡಿದ್ರೆ ಕೆಪಿಸಿಸಿ ಪ್ರೆಸಿಡೆಂಟರು ನಮ್ಮ ಎಐಸಿಸಿ ಅಧ್ಯಕ್ಷರು ಬಂದಿದ್ದಾರೆ ಬೆಂಗಳೂರಿಗೆ ಹಬ್ಬಕ್ಕೆ, ಹಾಗಾಗಿ ಬಿಡುಗಡೆ ಆಗ್ತಿಲ್ಲ ಅಂತಾರೆ. ಇಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ನನಗೇನು ಗೊತ್ತು ಅಂತಾರೆ. ಏನು ಕತೆ ನಡೀತಿದೆ ಬೆಂಗಳೂರಿನಲ್ಲಿ, ಡೆಲ್ಲಿಯಲ್ಲಿ, ಕಾಂಗ್ರೆಸ್ನಲ್ಲಿ ನಮಗೂ ನಿಮಗೂ ಗೊತ್ತಾಗ್ತಾನೆ ಇಲ್ಲ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ. ಫ್ರೀಡಂ ಆಪಲ್ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಆರ್ಗನೈಸಿಂಗ್ ಸೆಕ್ರೆಟರಿ ವೇಣುಗೋಪಾಲ್ ಇದ್ದಾರೆ, ಮುಕುಲ್ ವಾಸ್ನಿಕ್ ಬಿಡುಗಡೆ ಮಾಡ್ತಾರೆ. ಅವ್ರು ಯಾವ ಡೇಟ್ ನಿಗದಿ ಮಾಡ್ತಾರೋ ಗೊತ್ತಿಲ್ಲ. ಬಟ್ ನಾನು ನಿಮ್ಮೆಲ್ಲರಿಗೆ ಉಗಾದಿಯ ಶುಭಾಶಯಗಳು ಹೇಳ್ತೀನಿ, ಹೊಸ ವರ್ಷದ ಶುಭಾಶಯಗಳು ಇಡೀ ಕರ್ನಾಟಕ ಜನತೆಗೆ ಮತ್ತು ಎಲ್ಲ ಮಾಧ್ಯಮದ ಮಿತ್ರರಿಗೆ. ಅದು ಅಲ್ಲದೆ ಎಲ್ಲ ನಮ್ಮ ಹೊಸ ವರ್ಷ ನಮ್ಮ ರಾಜ್ಯದಲ್ಲಿ ಸುಖ ಸಮೃದ್ಧಿ ಬರಲಿ, ಹೊಸ ಸರ್ಕಾರ ಬರಲಿ, ಕಾಂಗ್ರೆಸ್ ಸರ್ಕಾರ ಬರಲಿ, ನಿಮ್ಮೆಲ್ಲರ ಬೆಂಬಲ ಇರಲಿ ಅಂತ ಹೇಳಿ ಕೇಳ್ಕೊಳ್ತೇನೆ. ಫ್ರೀಡಂ ಆಪಲ್ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.